ಅರಿಶಿನ ಎಲೆ ಸಿಹಿ ಕಡುಬು ಮಾಡಲು ಬೇಕಾಗುವ ಪದಾರ್ಥಗಳು: ಅರಿಶಿನ ಎಲೆ 2, ಹುರಿದ ಕುಚ್ಚಲಕ್ಕಿ 1 ಕಪ್, ನೆನೆಸಿದ ಅಕ್ಕಿ 1 ಕಪ್, ಬೆಲ್ಲ 1 ಕಪ್, ತೆಂಗಿನ ತುರಿ 1 ಕಪ್, ಏಲಕ್ಕಿ ಪುಡಿ 2 ಟೀಸ್ಪೂನ್, ಉಪ್ಪು ರುಚಿಗೆ ತಕ್ಕಷ್ಟು. ಮಾಡುವ ವಿಧಾನ: ಮೊದಲು ಮಿಕ್ಸಿ ಜಾರ್ಗೆ 1 ಕಪ್ ಹುರಿದಿರುವ ಕುಚ್ಚಲಕ್ಕಿ ಹಾಕಿ ನೀರು ಹಾಕದೆ ಜಾರ್ನ ಮುಚ್ಚಳ ಮುಚ್ಚಿ ನುಣ್ಣಗೆ ರುಬ್ಬಿ. ಕುಚ್ಚಲಕ್ಕಿಯನ್ನ ಸೇವಿಸೋದ್ರಿಂದ ದೇಹಕ್ಕೆ ಶಕ್ತಿ ದೊರಕುತ್ತದೆ. ಈಗ ಜಾರ್ನಲ್ಲಿರುವ ಮಿಶ್ರಣ ನುಣ್ಣಗಾಗಿದೆ, ನಂತರ ಜಾರ್ನಲ್ಲಿರೋ ಮಿಶ್ರಣನ ಒಂದು ಬೌಲ್ಗೆ ವರ್ಗಾಯಿಸಿ ಪಕ್ಕಕ್ಕಿಡಿ. ಮತ್ತೊಮ್ಮೆ ಮಿಕ್ಸಿ ಜಾರ್ಗೆ 5-6 ಗಂಟೆ ನೀರಿನಲ್ಲಿ ನೆನೆಸಿದ 1 ಕಪ್ ಅಕ್ಕಿ ಹಾಕಿ ಜಾರ್ನ ಮುಚ್ಚಳ ಮುಚ್ಚಿ ನುಣ್ಣಗೆ ರುಬ್ಬಿ ಪಕ್ಕಕ್ಕಿಡಿ. ಆಮೇಲೆ ಮಿಕ್ಸಿಂಗ್ ಬೌಲ್ಗೆ ಮೊದಲೇ ಪುಡಿ ಮಾಡಿರುವ ಕುಚ್ಚಲಕ್ಕಿ ಮಿಶ್ರಣನ ವರ್ಗಾಯಿಸಿ. ಈಗ ಬೌಲ್ನಲ್ಲಿರೋ ಮಿಶ್ರಣಕ್ಕೆ ಜಾರ್ನಲ್ಲಿ ರುಬ್ಬಿರೋ ಅಕ್ಕಿ ಹಿಟ್ಟಿನ ಮಿಶ್ರಣ, ರುಚಿಗೆ ಬೇಕಾದಷ್ಟು ಉಪ್ಪು ಸೇರಿಸಿ ಕೈನಿಂದ ಚೆನ್ನಾಗಿ ಕಲಸಿ. ಕುಚ್ಚಲಕ್ಕಿಯನ್ನ ಗಂಜಿ ಮಾಡಿ ಸೇವಿಸಿದರೆ ಜ್ವರ ಕಡಿಮೆಯಾಗುತ್ತೆ. ಈಗ ಅರಿಶಿನ ಎಲೆ ಸಿಹಿ ಕಡುಬು ಮಾಡಲು ಬೇಕಾದ ಮಿಶ್ರಣ ತಯಾರಾಗಿದೆ. ನಂತರ ಒಂದು ಬೌಲ್ಗೆ 1 ಕಪ್ ತೆಂಗಿನ ತುರಿ, 1 ಕಪ್ ಅಚ್ಚು ಬೆಲ್ಲ, 2 ಚಿಟಿಕೆ ಏಲಕ್ಕಿ ಪುಡಿ ಸೇರಿಸಿ ಕೈನಿಂದ ಚೆನ್ನಾಗಿ ಕಲಸಿ. ಈಗ ಅರಿಶಿನದ ಎಲೆ ಸಿಹಿ ಕಡುಬು ಮಾಡಲು ಬೇಕಾದ ಹೂರಣ ತಯಾರಾಗಿದೆ. ನಂತರ ಅರಿಶಿನದೆಲೆ ಮೇಲೆ ಕುಚ್ಚಲಕ್ಕಿ ಮಿಶ್ರಣನ ಹಚ್ಚಿ ಅದರ ಮೇಲೆ ಬೌಲ್ನಲ್ಲಿರುವ ಕಾಯಿ ತುರಿ ಮಿಶ್ರಣನ ಸವರಿ ಎಲೆಯನ್ನ ರೋಲ್ ಮಾಡಿ. ರೋಲ್ ಮಾಡಿರುವ ಅರಿಶಿನದ ಎಲೆಯನ್ನ 1 ಪ್ಲೇಟ್ಗೆ ವರ್ಗಾಯಿಸಿ ನಂತರ ಸ್ಟೌವ್ ಮೇಲೆ ಕುಕ್ಕರ್ನಿಟ್ಟು ಅದಕ್ಕೆ 1 ಕಪ್ ನೀರು ಹಾಕಿ ಕುಕ್ಕರ್ನೊಳಗಡೆ ಇಡ್ಲಿ ಪ್ಲೇಟ್ನಿಟ್ಟು ಅದರ ಮೇಲೆ ಪ್ಲೇಟ್ನಲ್ಲಿರುವ ಅರಿಶಿನದೆಲೆ ಮಿಶ್ರಣವನ್ನಿಡಿ. ನಂತರ ಕುಕ್ಕರ್ನ ಗಾಜಿನ ಮುಚ್ಚಳದಿಂದ ಮುಚ್ಚಿ 30 ನಿಮಿಷ ಹಬೆಯಲ್ಲಿ ಬೇಯಿಸಿ. ಈಗ ಅರಿಶಿನದೆಲೆ ಸಿಹಿ ಕಡುಬು ಸವಿಯಲು ಸಿದ್ಧವಾಗಿದೆ. ತಯಾರಾಗಿರುವ ಅರಿಶಿನದೆಲೆ ಸಿಹಿ ಕಡುಬನ್ನ ಸರ್ವಿಂಗ್ ಪ್ಲೇಟ್ನಲ್ಲಿಟ್ಟು ತೆಂಗಿನ ತುರಿಯಿಂದ ಸಿಂಗರಿಸಿ ಸವಿಯಲು ಕೊಡಿ. ಅರಿಶಿನದೆಲೆ ಸಿಹಿ ಕಡುಬು ತುಪ್ಪದ ಜೊತೆ ಸವಿಯೋಕೆ ತುಂಬಾನೇ ಟೇಸ್ಟಿಯಾಗಿರುತ್ತೆ. ಜೀವನ ಯೂಟ್ಯೂಬ್ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಎಲ್ಲಾ ರೀತಿಯ ವಿಡಿಯೋ ಅಪ್ಡೇಟ್ಸ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ.